ಎಸ್ಸಿದಿಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ. ಬಂಟ್ವಾಳ ತಾಲೂಕಿನ ಸಜಿಪ ಮೂಡದ ಬೆಂಕಿಯಾದಲ್ಲಿ ವ್ಯಕ್ತಿಯ ಸಾವಾಗಿದೆ. ಇದು ಕೊಲೆಯ ಶಂಕೆ ಅನ್ನುವಂಥದ್ದು ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಕಳೆದ ಮೂರು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಇವರು ಈ ವ್ಯಕ್ತಿ. ಸೊ ಅನಾರೋಗ್ಯದಿಂದ ಈ ವ್ಯಕ್ತಿ ಮನೆಯಲ್ಲೇ ಇದ್ರು. ಸೊ ಆಸ್ಪತ್ರೆಯವರು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ದಿಢೀರ್ ಅಂತ ಇವರು ಸಾವನ್ನಪ್ಪುತ್ತಾರೆ. ಸೊ ಆಸ್ಪತ್ರೆಗೆ ಸಾಗಿಸುವಾಗಲೇ ಇವರು ಸಾವನ್ನಪ್ಪುವಂಥ ಒಂದು ವಿಚಾರ. ಸೊ ಕಳೆದ ಮೂರು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಹರೀಶ್ ಪೂಜಾರಿ. ಸೊ ಅನಾರೋಗ್ಯದಿಂದ ಮನೆಯಲ್ಲೇ ಇದ್ರು ಇವರು. ಆಸ್ಪತ್ರೆಗೆ ಸಾಗಿಸುವಂಥ ಸಂದರ್ಭ ಇವರು ಸಾವನ್ನಪ್ಪುತ್ತಾರೆ. ಸೊ ಹರೀಶ್ ಪೂಜಾರಿ ಏನಿದ್ದಾರೆ, ಇವರ ಸಾವಿನ ಬಗ್ಗೆ ಮನೆಯವರಿಗೂ ಕೂಡ ಸಂಶಯ ಅನ್ನುವಂಥದ್ದು ವ್ಯಕ್ತವಾಗ್ತಾ ಇದೆ. ಕೊಲೆ ನಡೆದಿದೆ ಅಂತ ಮನೆಯವರು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೂಕ್ತ ತನಿಖೆಯನ್ನು ನಡೆಸುವಂತೆ ಮೃತನ ತಮ್ಮ ಪ್ರಕಾಶ್ ಅವರು ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ಸೊ ಇವರು ಊರಿನಲ್ಲಿ ಕಳ್ಳತನ ಮಾಡ್ತಾ ಇದ್ರು ಅನ್ನುವಂಥ ಒಂದು ಆರೋಪ ಕೂಡ ವ್ಯಕ್ತ. ಒಂದು ಸಾವು ಏನಿದೆ ಇದು ಬಹಳ ಗೊಂದಲಗಳಿಗೂ ಕೂಡ ಕಾರಣವಾಗಿರುವಂಥದ್ದು. ಎಸ್, ಕಳೆದ ಮೂರು ದಿನಗಳಿಂದ ಅನಾರೋಗ್ಯದಿಂದ ಇವರು ಬಳಲ್ತಾ ಇದ್ರು. ಬಂಟ್ವಾಳ ತಾಲೂಕಿನ ಸಜಿಪ ಮೂಡದ ಬೆಂಕಿಯಾದಲ್ಲಿ ನಡೆದಿರುವಂತಹ ಒಂದು ಘಟನೆ. ವ್ಯಕ್ತಿಯ ಸಾವಾಗಿದೆ. ಸಾವು ಇದು ಸಾಮಾನ್ಯವಾಗಿರುವಂತಹ ಸಾವಲ್ಲ, ಇದು ಕೊಲೆಯಾಗಿರಬಹುದು ಅನ್ನುವಂಥ ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೃತರ ಕುಟುಂಬಸ್ಥರು. ಅನಾರೋಗ್ಯದಿಂದ ಸಾಕಷ್ಟು ದಿನಗಳಿಂದ ಇವರು ಮನೆಯಲ್ಲೇ ಇದ್ರು. ಆರೋಗ್ಯ ತೀರಾ ಹದಗೆಟ್ಟ ಕಾರಣ ಮನೆಯವರು ಇವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಸಾಗಿಸುವ ಸಂದರ್ಭ ಇವರು ಸಾವನ್ನಪ್ಪುತ್ತಾರೆ. ಸೊ ಇವರ ಈ ಒಂದು ಸಾವಿನ ಬಗ್ಗೆ ಮನೆಯವರಿಗೂ ಕೂಡ ಸಂಶಯ ವ್ಯಕ್ತವಾಗಿದೆ. ಕೊಲೆ ನಡೆದಿದೆ ಅಂತ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇವರೇ ಮನೆಯಿಂದ ಆಸ್ಪತ್ರೆಗೆ ಸಾಗಿಸುವ ಸಂದರ್ಭ ಸೊ ಈ ಘಟನೆ ಯಾವ ರೀತಿ ನಡೆದಿದೆ, ಸೊ ಏನು ಈ ಪ್ರಕರಣದ ಒಂದು ಮೂಲ ಹಿನ್ನೆಲೆ, ಈಗಾಗಲೇ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ಅನ್ನುವಂಥದ್ದು ಇನ್ನು ಮುಂದೆ ಬಯಲಾಗಿ ತೀರ್ಮಾನಿಸಿದೆ. ಸೊ ಸಾಕಷ್ಟು ದಿನಗಳಿಂದ ಇವರು ಅನಾರೋಗ್ಯದಿಂದ ಮನೆಯಲ್ಲೇ ಇದ್ರು. ಸೊ ಇವರು ಊರಿನಲ್ಲಿ ಕಳ್ಳತನವನ್ನು ಮಾಡ್ತಾ ಇದ್ರು ಅನ್ನುವಂಥ ಒಂದು ಆರೋಪ ಕೂಡ ಇದೆ. ಈ ಒಂದು ಸಾವು ಏನಿದೆ ಬಹಳ ಗೊಂದಲಗಳಿಗೂ ಕೂಡ ಇದು ಕಾರಣ.